ವಾರಾಣಸಿಯಿಂದ ಶಶಿ, ನನ್ನೇನು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಬಳ್ಳಾರಿಯಲ್ಲಿ ಒಮ್ಮೆ ಸೋನಿಯಾ ಗಾಂಧಿ ನಿಲ್ತಾರೆ ಅಂತ ಹೇಳಿದ ತಕ್ಷಣವೇ ಬಿ ಜೆ ಪಿ ಕಡೆಯಿಂದ ಸುಷ್ಮಾ ಸ್ವರಾಜ್ ಅವ್ರನ್ನ ರೆಡಿ ಮಾಡ್ತಾರೆ. ಸೋತರು ಸುಷ್ಮಾ ಸ್ವರಾಜ್ ಅವರು, ನಾನು ಅಲಗಳಿತಿಲ್ಲ ಅದನ್ನು. ಆದರೆ ಬಿ ಜೆ ಪಿಗೆ ಆ ನೆಲದಲ್ಲಿ ಒಂದು ಬಲ ಬಂದಿದ್ದು ಸುಳ್ಳಲ್ಲ. ಅದೇ ರೀತಿಯಲ್ಲಿ ವಾರಾಣಸಿಯಿಂದ ಮೋದಿ ಅಂತ ಹೇಳಿದ ತಕ್ಷಣ ಪ್ರಿಯಾಂಕಾ ಗಾಂಧಿಯೋ ಅಥವಾ ಕಾಂಗ್ರೆಸ್ನ ಇನ್ಯಾವರಾದರೂ ಒಂದು ಗಟ್ಟಿ ಹುರಿಯಾಳೋ ನಿಲ್ತಾರೆ ನಿರೀಕ್ಷೆಗಳಿತ್ತು. ಎಲ್ಲ ನಿರೀಕ್ಷೆಗಳ ತಲೆಗಳಿಗಾಗಿ ಕಳೆದ ಬಾರಿ ಸೋತಿದ್ದಂಥ ಅಭ್ಯರ್ಥಿನೇ ಮತ್ತೆ ಕಣಕ್ಕಿಳಿಸ್ತಾ ಇದ್ದಾರೆ. ನಿಜಕ್ಕೂ ಕಾಂಗ್ರೆಸ್ಗಾಗಲಿ ಎಸ್ ಪಿ ಬಿ ಎಸ್ ಪಿಗಾಗಲಿ ವಾರಾಣಸಿ ಮೂಲಕವಾಗಿ ಮೋದಿ ಅವರಿಗೆ ತುಂಬ ವಿರೋಧಗಳು ಈ ಇಡೀ ಚುನಾವಣೆಗಿಂತ ಮುಂಚಿತವಾಗಿ ಕೇಳಿ ಬಂತಲ್ಲ. ಅಂಥ ವಿರೋಧದ ಎಲ್ಲ ಒಟ್ಟು ರೂಪವಾಗಿ ಒಬ್ಬ ಕ್ಯಾಂಡಿಡೇಟ್ ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು, ಒಕ್ಕೊರ್ಲ ಕ್ಯಾಂಡಿಡೇಟ್ ಅಂತ ಹೇಳಿ. ಅದಾಗಲಿಲ್ಲ. ನಿಜಕ್ಕೂ ಕಾಂಗ್ರೆಸ್ಗಾಗಲಿ ಬಿ ಎಸ್ ಪಿಗಾಗಲಿ ಎಸ್ ಪಿಗಾಗಲಿ ಅಂತಹ ಒಂದು ಅಲೆ, ಪ್ರತಿರೋಧದ ಅಲೆ ನಾವು ಕ್ರಿಯೇಟ್ ಮಾಡಬೇಕು ಅಂತ ಅವ್ರಿಗೆ ಅನ್ಸೇ ಇಲ್ವಾ ಅಂತ. ರಮಕಾಂತ್, ಮೋದಿಯವರು ಒಂದು ದೊಡ್ಡ ರೋಡ್ ಶೋ ನಡೆಸುವ ದಿನವೇ ಪ್ರಿಯಾಂಕಾ ಗಾಂಧಿಯವರನ್ನ ಕಣಕ್ಕೆ ಇಳಿಸುವ ಬಗ್ಗೆ ಕಾಂಗ್ರೆಸ್ ನಿರ್ಧಾರ ಮಾಡ್ತು, ಅಜಯ್ ರೈ ಅವರನ್ನ ವಾರಾಣಸಿಯಿಂದ ಅಭ್ಯರ್ಥಿಯನ್ನಾಗಿ ಮಾಡ್ತು. ಕಾಂಗ್ರೆಸ್ಗೆ ವಾರಾಣಸಿಯಲ್ಲಿ ಗೆಲ್ಲಬೇಕು ಅನ್ನುವಂತಹ ಉದ್ದೇಶವೇ ಇರಲಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಯಾಕಂದ್ರೆ 18 ಲಕ್ಷ ಮತದಾರರು ಇರುವಂತಹ ವಾರಾಣಸಿ ಕ್ಷೇತ್ರದಲ್ಲಿ 2014ರಲ್ಲಿ ಕೇವಲ 75,000 ಓಟ್ಗಳನ್ನು ಪಡೆದುಕೊಂಡಂತಹ ಅಭ್ಯರ್ಥಿಯನ್ನ ಮತ್ತೆ 2019ರಲ್ಲೂ ಕೂಡ ಕಣಕ್ಕಿಳಿಸ್ತಾರೆ ಅಂದ್ರೆ ಗೆಲ್ಲುವಂತಹ ಉದ್ದೇಶ ಕಾಂಗ್ರೆಸ್ಗೆ ಇಲ್ವೇನೋ ಅನ್ನುವಂತಹ ಅನುಮಾನ ಬರೋದು ಸ್ಪಷ್ಟ. ಯಾಕಂದ್ರೆ ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ವಾರಾಣಸಿಯಿಂದ ಸ್ಪರ್ಧೆ ಮಾಡಿದ್ದೇ ಆಗಿದ್ದಿದ್ರೆ ಮಹಾಘಟಬಂಧನ ಅಭ್ಯರ್ಥಿ ಹಿಂದೆ ಸರಿತಾ ಇದ್ರು. ಯಾಕಂದ್ರೆ ಅಮೇಥಿ ಮತ್ತೆ ರಾಯ್ಬರೇಲಿ ಮಹಾಘಟಬಂಧನ್ನಿಂದ ಯಾವುದೇ ಅಭ್ಯರ್ಥಿಯನ್ನ ಹಾಕಿಲ್ಲ. ಅದೇ ರೀತಿ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಕಣಕ್ಕಿಳಿದಿದ್ದರೆ ಮೋದಿಯ ವಿರುದ್ಧ ಮಹಾಘಟಬಂಧನ ಅಭ್ಯರ್ಥಿ ಹಿಂದೆ ಸರಿಯುವಂತಹ ಎಲ್ಲ ಅವಕಾಶಗಳು ಇತ್ತು. ಮತ್ತೆ ಪ್ರಿಯಾಂಕಾ ಗಾಂಧಿ ಅವರಿಗೆ ರಾಜಕೀಯವಾಗಿ ಗುರುತಿಸಿಕೊಳ್ಳುವಂತಹ, ರಾಜಕೀಯವಾಗಿ ಇಡೀ ದೇಶಕ್ಕೆ ಗುರುತಿಸಿಕೊಳ್ಳುವಂತಹ ಅವಕಾಶ ಇತ್ತು. ಆದ್ರೆ ಅದನ್ನ ಪ್ರಿಯಾಂಕಾ ಗಾಂಧಿ ಕಳ್ಕೊಂಡ್ರು. ಯಾವತ್ತಿಗೂ ಕೂಡ ಗಾಂಧಿ ಕುಟುಂಬದ ನಾಯಕರು ಯಾರು ಕೂಡ ರಿಸ್ಕ್ ತೆಗೆದುಕೊಂಡಿಲ್ಲ. ಹಾಗಾಗಿ ಈ ಬಾರಿಯೂ ಕೂಡ ಮೋದಿಯ ವಿರುದ್ಧ ಸ್ಪರ್ಧೆ ಮಾಡಿ ರಿಸ್ಕ್ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ಲಿಲ್ಲ ಅನ್ನೋದು ಇದು ಸ್ಪಷ್ಟ ಆಗುತ್ತೆ. ಆಮೇಲೆ ಬಿಜೆಪಿ ರಾಯ್ಬರೇಲಿ ಮತ್ತೆ ಅಮೇಥಿ ಎರಡೂ ಕಡೆ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ಅಲ್ಲಿ ಸೋನಿಯಾ ಗಾಂಧಿ ಗೆದ್ದು ಬಿಡ್ತಾರೆ ಅಥವಾ ರಾಹುಲ್ ಗಾಂಧಿ ಗೆದ್ದು ಬಿಡ್ತಾರೆ ಅಂತ ಯಾವುದೋ ಒಬ್ಬ ಅಭ್ಯರ್ಥಿಯನ್ನ ಅಲ್ಲಿ ಹಾಕಿಲ್ಲ. ರಾಹುಲ್ ಗಾಂಧಿಯ ವಿರುದ್ಧ ಕಳೆದ ಬಾರಿ ಸ್ಮೃತಿ ಇರಾನಿಯನ್ನ ಕಣಕ್ಕಿಳಿಸಿದ್ರು. ಸ್ಮೃತಿ ಇರಾನಿ 1 ಲಕ್ಷ ಮತಗಳ ಅಂತರದಿಂದ ಸೋಲನ್ನಪ್ಪಿದ್ರು. ಮತ್ತೆ ಸ್ಮೃತಿ ಇರಾನಿಯನ್ನೇ ಕಣಕ್ಕಿಳಿಸಿದ್ದಾರೆ ಈ ಬಾರಿ. ಆದ್ರೆ ಅಮೇಥಿಯಲ್ಲಿ ಈ ಬಾರಿಯ ಸಿಚುಯೇಷನ್ 50-50 ಅನ್ನುವಷ್ಟರ ಮಟ್ಟಿಗಿದೆ. ಎರಡನೇ ಕ್ಷೇತ್ರವಾಗಿ ರಾಹುಲ್ ಗಾಂಧಿ ವಯನಾಡನ್ನ ಆಯ್ಕೆ ಮಾಡ್ಕೊಳ್ತಾರೆ, ಅದು ಕಾಂಗ್ರೆಸ್ ಪಾಲಿಗೆ ಸುರಕ್ಷಿತ ಕ್ಷೇತ್ರ ಅಂತ. ಅಲ್ಲೂ ಕೂಡ ರಿಸ್ಕ್ ಫ್ಯಾಕ್ಟರ್ ಅನ್ನ ತೆಗೆದುಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಮುಂದಾಗೋದಿಲ್ಲ. ಇದರ ಜೊತೆಗೆ ಕಾಂಗ್ರೆಸ್ನ ವಿರುದ್ಧ, ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿಯ ವಿರುದ್ಧವಾಗಿ ರಾಯ್ಬರೇಲಿಯಲ್ಲಿಯೂ ಕೂಡ ಬಿಜೆಪಿ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ದಿನೇಶ್ ಪ್ರತಾಪ್ ಸಿಂಗ್ ಕಳೆದ ಚುನಾವಣೆಯಲ್ಲೆಲ್ಲ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ರು, ಕಾಂಗ್ರೆಸ್ನಿಂದ MLC ಆಗಿ ಆಯ್ಕೆ ಮಾಡಿದ್ರು, ಅವರನ್ನ ಬಿಜೆಪಿಗೆ ಕರೆತಂದು ಬಿಜೆಪಿಯಿಂದ ಕಣಕ್ಕಿಳಿಸಿದ್ದಾರೆ. ಅಂದ್ರೆ ಅಮೇಥಿ ಮತ್ತೆ ರಾಯ್ಬರೇಲಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲುವ ಉದ್ದೇಶವನ್ನ ಇಟ್ಕೊಂಡೇ ಬಿಜೆಪಿ ಕೆಲಸ ಮಾಡ್ತಾ ಇರುವಂತದ್ದು ಸ್ಪಷ್ಟ. ಅದೇ ಲೆಕ್ಕಾಚಾರವನ್ನ ವಾರಾಣಸಿಗೆ ಹಾಕಿದ್ರೆ ಕಾಂಗ್ರೆಸ್ನ ಉದ್ದೇಶ ಏನು ಅನ್ನೋದು ಅರ್ಥ ಆಗಲ್ಲ. ಯಾಕಂದ್ರೆ ಕಳೆದ ಬಾರಿ 370,000 ಮತಗಳಿಂದ ಮೋದಿ ಗೆದ್ದಿದ್ದಾರೆ. ಕಳೆದ ಬಾರಿ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡಿದ್ರು, ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗಿನ ಸ್ಪರ್ಧೆ ಇತ್ತು. ಆದ್ರೆ ಈ ಬಾರಿ ಸ್ಪರ್ಧೆಯೇ ಇಲ್ಲ, ಕೇಕ್ ವಾಕ್ನ ಮೂಲಕ ಮೋದಿ ಗೆಲ್ಲುವಂತಹ ಎಲ್ಲ ನಿರೀಕ್ಷೆ ಇದೆ. ಸಾಂಪ್ರದಾಯಿಕ ಮತಗಳೇನಿದೆ ಕಾಂಗ್ರೆಸ್ಗೆ, ಒಂದಷ್ಟು ಸಾಂಪ್ರದಾಯಿಕ ಮತ ಪ್ರತಿ ಕ್ಷೇತ್ರದಲ್ಲಿದೆ, ಅವುಗಳನ್ನ ಕಾಂಗ್ರೆಸ್ ಅಭ್ಯರ್ಥಿ ಪಡೆದುಕೊಳ್ಳಬಹುದು ಅನ್ನೋದು ಬಿಟ್ರೆ ಬೇರೆ ಕುತೂಹಲ ಉಳಿದಿಲ್ಲವ. ರಮಕಾಂತ್, ಪ್ರಶಾಂತನಾಥ್, ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶದ ಅರ್ಧ ಭಾಗಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಮತದಾನ ಬಾಕಿ ಉಳ್ಕೊಂಡಿದೆ. 241 ಕ್ಷೇತ್ರಗಳು ಪ್ರಶಾಂತ್, 241 ಕ್ಷೇತ್ರಗಳು. ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕಳೆದ ಬಾರಿ ಲೆಕ್ಕ ಹಾಕೊಂಡ್ರೆ, ಕರೆಕ್ಟ್ ಮೀ ಇಫ್ ಐ ಎಮ್ ರಾಂಗ್, ಓಕೆನಾ, 17 ಮೀಸಲು ಲೋಕಸಭಾ ಸೀಟ್ಗಳನ್ನ 2014ರಲ್ಲಿ ಬಿಜೆಪಿ ಗೆದ್ದುಕೊಳ್ಳುತ್ತೆ ಪ್ರಶಾಂತನಾಥ್. ಉತ್ತರ ಪ್ರದೇಶ ಭಾಗದಲ್ಲಿ ಎಸ್ ಸಿ ಮತಗಳು ಹಿಂದೆಂದೂ ಕಂಡು ಕೇಳರಿಯದಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ಹರಿದು ಬಂದಿತ್ತು. ಅದೇ ರೀತಿಯಲ್ಲಿ ಎಲ್ಲ ಸಮುದಾಯಗಳ ಮತಗಳ ಬರದೆ 71+2 ಸೀಟ್ಸ್ ಅನ್ನ ಬಿಜೆಪಿ ಗೆಲ್ಲಕ್ಕೆ ಸಾಧ್ಯನೇ ಇರಲಿಲ್ಲ. ಜೊತೆಗೆ ಒಬಿಸಿ, ಖುದ್ದು ನರೇಂದ್ರ ಮೋದಿ ಅವರು ಒಬಿಸಿ ಆ ಕ್ಯಾಟಗರಿಯಲ್ಲಿ ಬರ್ತಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶ ಭಾಗದಿಂದ ಸೋತಿರಬಹುದು, ವೈಯಕ್ತಿಕ ವರ್ಚಸ್ಸು ಕುಂದಿಲ್ಲ ಅವ್ರಿಗೆ, ವೈಯಕ್ತಿಕ ಕೆಟ್ಟಸ್ಸು ತೆಗೆದುಕೊಂಡಿಲ್ಲ ಶಿವರಾಜ್ ಸಿಂಗ್ ಚೌಹಾಣ್.
ಇದೇ ಮಾತನ್ನು ನಾನು ಛತ್ತೀಸ್ಗಢವೋ ರಾಜಸ್ಥಾನದ ವಸುಂಧರಾ ರಾಜೇ ಅವ್ರಿಗೋ ರಮಣ್ ಸಿಂಗ್ ಅವ್ರಿಗೋ ಹೇಳಲಿಕ್ಕೆ ಬರಲ್ಲ ನಾನು ಈ ಮಾತನ್ನು. ಅವ್ರು ಸೋತೂ ಇದ್ದಾರೆ, ವೈಯಕ್ತಿಕವಾಗಿ ವರ್ಚಸ್ ಕಳ್ಕೊಂಡಿದ್ದಾರೆ, ಅದೇ ಕಾರಣಕ್ಕಿರಬಹುದು ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಅವ್ರು ಬರ್ತಾ ಇಲ್ಲ. ಈ ಬಾರಿ ಈ ಎರಡನೇ ದೊಡ್ಡ ಘಟ್ಟದಲ್ಲಿ ಉಳಿದಿರತಕ್ಕಂಥ ನಾಲ್ಕು ಹಂತಗಳ ಮತದಾನದಲ್ಲಿ OBC SC ST ಆನಂತರದಲ್ಲಿ ಉಳಿದ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ BJP ಮುಂದಿರತಕ್ಕಂಥ ಪ್ಲಾನ್ ಏನು? SP BSP ಇವರೇನು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನೋಡಿ ರಮಾಕಾಂತ್. ಈಗ ಮೊದಲಿನ ಹಾಗೆ BJP ಕೇವಲ ಬ್ರಾಹ್ಮಣ ಬನಿಯಾ ಪಾರ್ಟಿಯಾಗಿ ಉಳಿದಿಲ್ಲ. ಬ್ರಾಹ್ಮಣ ಬನಿಯಾ ಪಾರ್ಟಿಯಾಗಿ ಉಳಿದಿದ್ರೆ ಇಷ್ಟು ದೊಡ್ಡ ವಿಜಯವನ್ನ ಇಡೀ ದೇಶದಾದ್ಯಂತ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೂ ಕೂಡ ಸೀಟ್ ಸಿಕ್ಕಿದ್ದು 182. ಆದ್ರೆ ಯಾವಾಗ ಒಂದು ಪಿಛಡಾ ಚೆಹರಾ ಅನ್ನುವ ರೀತಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಮೋಟ್ ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ಗೆಲುವನ್ನ BJP 2014 ಪಡೆದುಕೊಂಡು ಅದರ ಲಾಭ ಬೇರೆ ಬೇರೆ ಕಡೆ ಕೂಡ ಆಗಿದೆ. ನೋಡಿ, ಉತ್ತರ ಪ್ರದೇಶದಲ್ಲಿ BJP ವೋಟ್ ಬ್ಯಾಂಕ್ ಏನು? ಉತ್ತರ ಪ್ರದೇಶದಲ್ಲಿ BJP ವೋಟ್ ಬ್ಯಾಂಕ್ ಇರತಕ್ಕಂಥದ್ದು ಬ್ರಾಹ್ಮಣ ಸಮುದಾಯ. ಅದೇ ಕಾರಣದಿಂದ ಬ್ರಾಹ್ಮಣ ಠಾಕೂರ್ ಬನಿಯಾ ಇನ್ನ ವೈಶ್ಯ ಅಂತ ಕರಿತೀವಿ, ಅದನ್ನು ಬನಿಯಾ ಆ ಸಮುದಾಯಗಳನ್ನು ಓಲೈಸ್ಲಿಕ್ಕೆಂದೇ ಈ 10% ರಿಸರ್ವೇಷನ್ ಅನ್ನ ಬಾಣವನ್ನು ಕೂಡ ನರೇಂದ್ರ ಮೋದಿ ಚುನಾವಣೆಗೆ ಮುಂಚೆ ಬಿಟ್ಟರು. ಉತ್ತರ ಪ್ರದೇಶದಲ್ಲಿ ಪ್ರಮುಖವಾಗಿ ಮತದಾರರನ್ನು ಪ್ಲೆಕೆಟ್ ಮಾಡಲಿಕ್ಕೆ ಹಿಂದಿ ಹಾರ್ಟ್ಲ್ಯಾಂಡ್ ಸಹಿತವಾಗಿ. ತದನಂತರ ಬಹುಮುಖ್ಯವಾಗಿರ್ತಕ್ಕಂಥದ್ದು ನೋಡಿ, ಯಾದವ್ ಮತ್ತು ದಲಿತ ಜಾಟವ್ ಮತಗಳೇನಿವೆ, ಚಮಾರ ಮತಗಳೇನಿವೆ ಜೊತೆಗೆ ಇದೆ ಅತಿ ಹೆಚ್ಚು. ಸುಮಾರು ಅತಿ ಹೆಚ್ಚು ಅಂದ್ರೆ ಏನು, 70-75% ವರೆಗೆ ಆ ಮತಗಳು ಅವ್ರ ಜೊತೆಗೆ ಇದೆ. ಅವು ಈ ಸಲ ಒಟ್ಟಾಗಿ ಬರ್ತಾ ಇದೆ. ಆದ್ರೆ ಯಾದವೇತರ ಹಿಂದುಳಿದ ವರ್ಗ ಏನು ದೊಡ್ಡ ಸಂಖ್ಯೆಯಲ್ಲಿ ಉತ್ತರ ಪ್ರದೇಶದಲ್ಲಿದೆ. ನೋಡಿ, ಉತ್ತರ ಪ್ರದೇಶದಲ್ಲಿ BJP ರಾಮ ಮಂದಿರದ ಸಂದರ್ಭದಲ್ಲೂ ಕೂಡ ಮುಂದೆ ಮಾಡಿದ್ದು ಕಲ್ಯಾಣ್ ಸಿಂಗ್ ರನ್ನ ಲೋತ್ ಸಮುದಾಯ ಅಂದ್ರೆ ಹಿಂದುಳಿದ ವರ್ಗದ ಲೋತ್ ಸಮುದಾಯ. ನಂತರ ಉಮಾ ಭಾರತಿ ಅವರನ್ನ ಕೂಡ ಮುಂದೆ ಮಾಡಿದ್ರು ಮಧ್ಯಪ್ರದೇಶದಲ್ಲಿ, ಅವರು ಕೂಡ ಲೋತ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಹೀಗಾಗಿ ಯಾದವೇತರ ಬ್ಯಾಕ್ವರ್ಡ್ ಕಮ್ಯುನಿಟಿಗಳೇನಿವೆ. ಮಂಡಲ್ ಚಳುವಳಿಯಲ್ಲಿ ಒಂದು ಯಾದವ್ ಕನ್ಸಾಲಿಡೇಷನ್ ಆಯಿತು ಒಂದಿಷ್ಟು ದಶಕಗಳ ಕಾಲ. ಆದ್ರೆ ನಂತರದ ಅವಧಿಯಲ್ಲಿ ನರೇಂದ್ರ ಮೋದಿ ಆ ಆಂಟಿ ಕನ್ಸಾಲಿಡೇಷನ್ ಅನ್ನ 2014 ತರಿಸಿದ್ರು. ಪ್ರಶಾಂತ್, ಯಾದವೇತರ ಸಮುದಾಯಗಳಿಗೆ ಬರೀ ಟಿಕೆಟ್ ಕೊಟ್ಟಿದ್ದಷ್ಟೇ ಅಲ್ಲ ಕಳೆದ ಬಾರಿ BJP, ಬರೀ ಟಿಕೆಟ್ ಕೊಟ್ಟಿದ್ದಷ್ಟೇ ಅಲ್ಲ, ಯಾರು ಗೆದ್ದು ಬರ್ತಾರೋ ಅವ್ರಿಗೆ ಅಧಿಕಾರವನ್ನು ಕೂಡ ಕನ್ಫರ್ಮ್ ಮಾಡಿತ್ತು. ಅಧಿಕಾರದ ವಿಚಾರದಲ್ಲಿಯೂ ತುಂಬಾ ಕಠಿಣ ನಾನು ಕೊಡ್ತೀವಪ್ಪ ಅಂತ ಭರವಸೆ ಕೊಟ್ಟಿದ್ದು. ಆ ಪ್ರಕಾರ ನಡ್ಕೊಂಡಿದೆ BJP. ಆ ಕಾರಣಕ್ಕೆ ಯಾದವೇತರ ಮತ್ತು OBC ಈ ಭಾಗದ ಮೇಲೆ ತುಂಬಾ ನಂಬಿಕೆ ಇದೆ ಈ ಬಾರಿ BJPಗೆ ಅಂತ. ನೋಡಿ, ಕೇಶವ್ ಪ್ರಸಾದ್ ಮೌರ್ಯ ಉತ್ತರ ಪ್ರದೇಶದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಬಿಹಾರದಲ್ಲಿ ನಿಮಗೆ ಮಹಾದಲಿತ್ ಅಂತಕ್ಕಂಥ ಕಮಿಷನ್ ಅನ್ನೇ BJP ಮತ್ತು JDU ಇದ್ದಾಗ ತರಲಾಯಿತು. ಒಂದು ದೊಡ್ಡ ಮಟ್ಟದ ಮಹಾದಲಿತ್ ಮತಗಳನ್ನು ಸೆಳಿತಕ್ಕಂಥ ಪ್ರಯತ್ನ. ಅಂದ್ರೆ ಯಾವ ಬ್ಲಾಕ್ ಈಗಾಗಲೇ SP ಜೊತೆ ಇತ್ತು ಹಿಂದುಳಿದ ವರ್ಗದ ಬ್ಲಾಕ್, ಅದನ್ನ ಬಿಟ್ಟು ಆಂಟಿ ಕನ್ಸಾಲಿಡೇಷನ್ ಮಾಡತಕ್ಕಂಥ ಪ್ರಯತ್ನವನ್ನ BJP ಮಾಡ್ತು, ಯಶಸ್ವಿಯಾಯಿತು. ರಾಜ್ಯದ ಚುನಾವಣೆಗಳಲ್ಲೂ ಕೂಡ ಅದಕ್ಕೆ ತಕ್ಕ ಮಟ್ಟಿಗಿನ ಯಶಸ್ಸು, ದೊಡ್ಡ ಮಟ್ಟಿಗಿನ ಯಶಸ್ಸು ಸಿಕ್ತು. ಈಗ ಜಾಟವೇತರ ಮತಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿವೆ. ಆ ಮತಗಳನ್ನ ಕೂಡ ಸೆಳಿತಕ್ಕಂಥ ಪ್ರಯತ್ನವನ್ನ BJP ನಿಶ್ಚಿತವಾಗಿ ಮಾಡ್ತಾ ಇದೆ ಉತ್ತರ ಭಾರತದಲ್ಲಿ. ಅದೇ ಕಾರಣದಿಂದ SC ST ಆಕ್ಟ್ನ ಬಗ್ಗೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರವೂ ಕೂಡ ಒಂದು ಆರ್ಡಿನೆನ್ಸ್ ಅನ್ನ ತರಲಿಕ್ಕೆ ಹೋಯಿತು. ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಕೂಡ BJP ಮಾಡ್ತು. ಪಂಚತೀರ್ಥ ಅಂತಕ್ಕಂಥ ಅಂಬೇಡ್ಕರ್ ಅವರ ಟೂರಿಸಂ ಸ್ಪಾಟ್ಸ್ಗಳನ್ನು 5 ಕ್ಷೇತ್ರಗಳನ್ನು ಗುರುತಿಸಿ ಪಂಚತೀರ್ಥ ಅಂತಕ್ಕಂಥದ್ದನ್ನು ಮಾಡಿತು. ನೋಡಿ, BJP ನಿಶ್ಚಿತವಾಗಿ ತನ್ನ ಒಂದು ಮೇಲ್ಜಾತಿಯ ಪಕ್ಷ ಅಂತಕ್ಕಂಥದ್ದೇನಿತ್ತು ಅದು ಹಂತ ಹಂತ ಹಂತವಾಗಿ ಆ ವೇಷವನ್ನು ಕಳಚಿ BJPಗೆ ಗೊತ್ತಿದೆ ತನ್ನ ಸ್ಪೆಸಿಫಿಕ್ ಟಾರ್ಗೆಟ್ಗಳು ಏನು ಅಂತಕ್ಕಂಥದ್ದು. ಯಾದವರು ಕೂಡ ಅನೇಕ ದೊಡ್ಡ ಸಂಖ್ಯೆಯಲ್ಲಿ BJP ಜೊತೆಗೆ ಬರ್ತಾ ಇದ್ದಾರೆ. ಆದರೆ ಯಾದವೇತರ ಮತಗಳು, ಮೇಲ್ಜಾತಿಯ ಮತಗಳು, ಜಾಟವೇತರ ದಲಿತ ಮತಗಳು, ಇದು ಉತ್ತರ ಪ್ರದೇಶದಲ್ಲಿ BJPಯ ಒಂದು ದೊಡ್ಡ ವೋಟ್ ಬ್ಯಾಂಕ್. ಕಳೆದ ಬಾರಿ ಇದು 33-34% ವೋಟ್ ತೆಗೆದುಕೊಂಡಿತ್ತು. ಫೋರ್ ಕಾರ್ನರ್ ಕಾಂಟೆಸ್ಟ್ನಲ್ಲಿ BJP ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿತು. ಆದರೆ ಈಗ ಇರ್ತಕ್ಕಂಥ ಪ್ರಶ್ನೆ ನೋಡಿ, ಜಾಟರು ಕಳೆದ ಬಾರಿ ಮುಜಫರ್ನಗರ ದಂಗೆಗಳ ಕಾರಣದಿಂದಾಗಿ
ಜಾಟ್ ಮುಸ್ಲಿಂ ಕಾಂಬಿನೇಷನ್ ಏನೊಂದು ಆರ್ ಎಲ್ ಡಿ ಮಾಡ್ಕೊಳ್ತಾ ಬರ್ತಾ ಇತ್ತು, 2014 ಅದು ಕಟ್ ಆಯ್ತು. ಈ ಬಾರಿ ಮತ್ತೊಂದು ಪ್ರಯತ್ನ ಖೈರಾನದ ಉಪಚುನಾವಣೆಗಳ ನಂತರ ಮತ್ತೆ ಜಾಟ್ ಮುಸ್ಲಿಂರನ್ನ ಒಟ್ಟಿಗೆ ತರತಕ್ಕಂತಹ ಪ್ರಯತ್ನವನ್ನ ಎಸ್ ಪಿ ಬಿ ಎಸ್ ಪಿ ಆರ್ ಎಲ್ ಡಿಗಳು ಮಾಡ್ತಾ ಇವೆ. ಎಷ್ಟರ ಮಟ್ಟಿಗೆ ಲಾಭ ಆಗ್ಬೋದು? ಯಾಕಂದ್ರೆ ಬಿಜೆಪಿ ಕೂಡ ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಧ್ರುವೀಕರಣವನ್ನೇ ಸಟಲ್ ಮೆಸೇಜ್ ಆಗಿ ಕೊಡುತ್ತೆ. ಈಗ ವಾರಣಾಸಿಯ ರೋಡ್ ಶೋ, ಗಂಗಾ ಆರತಿ ಇವೆಲ್ಲವೂ ಕೂಡ ಆ ಧ್ರುವೀಕರಣದ ಒಂದು ಭಾಗ, ಇದನ್ನ ಒಪ್ಪಲೇಬೇಕು. ಆ ಕಾರಣದಿಂದ ನನಗನ್ಸುತ್ತೆ ಬಿಜೆಪಿಯ ಒಂದು ಸ್ಪೆಸಿಫಿಕ್ ವೋಟ್ ಬ್ಯಾಂಕ್ ಇದೆ, ಅದು ಮುನಿಸಿಕೊಂಡು ದೂರ ಹೋಗಿಲ್ಲ. ಆದ್ರೆ ಸಮಸ್ಯೆ ಇರತಕ್ಕಂಥದ್ದು ಯಾದವರು ಮತ್ತು ಮಾಯಾವತಿಯ ದಲಿತ ಜಾಟ್ ಅವರು ಒಟ್ಟಾಗಿ ಬಂದಾಗ 50% ಗಿಂತ ಜಾಸ್ತಿ ಮತಗಳನ್ನ ಪಡೆದ್ರೆ ಆ ಕ್ಷೇತ್ರದಲ್ಲಿ ಬಿಜೆಪಿಯ ಸ್ಥಿತಿ ಏನು ಅಂತಕ್ಕಂಥದ್ದು. ಪ್ರಾಯಶಃ ಬಿಜೆಪಿಯ ಸೀಟ್ಗಳು ಸ್ವಲ್ಪ ಕಡಿಮೆ ಆಗಬಹುದು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಪ್ರಮುಖ ಕಾರಣ ಗಣಿತ ಅಂತ ನನಗನ್ಸುತ್ತೆ.